ನಮಸ್ಕಾರ ಮಾಡಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪಿ ಎಮ್ ಫಿಚರಾಲಜಿ ರಿಸರ್ಚ್ ಸೆಂಟ್ರವರ ಮತ್ತೊಂದು ವಿಡಿಯೋವನ್ನು ನಿಮಗಾಗಿ ನಾನೀಗ ತೋರಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಹಲವು ವಿಚಾರಗಳನ್ನು ತಿಳಿಸಿಕೊಡುವಂತಹ ಒಂದು ವಿಷಯವನ್ನು ಹೊತ್ತು ಬರುತ್ತಿದೆ ಅಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ನಮಗೆ ಯಾಕೆ ಯಶಸ್ಸು ಆಗ್ತಾ ಇಲ್ಲ ಕಾಸೆ ಕಾಸೆ ಇಲ್ಲ ಎಷ್ಟು ಕಷ್ಟಪಟ್ಟರೂ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದರೆ ಹಣ ಬರುತ್ತದೆ ಹಾಗೇ ಖರ್ಚಾಗುತ್ತೆ ಯಾಕೆ ಎಂಬುದರ ಬಗ್ಗೆ ಹಲವು ಜನರು ಯೋಚನೆ ಮಾಡ್ತಾರೆ ಚಿಂತೆ ಮಾಡ್ತಾರೆ ಆಗ ಅಂಥವರ ಅಸ್ತವನ್ನು ನಾವು ಪರಿಶೀಲಿಸಿದಾಗ ಅವರಲ್ಲಿ ಹಣ ಮಾಡುವಂತಹ ಯಾವುದಾದ್ರೂ ಸೂಚನೆ ಇದೆಯೇ ಅವರಿಗೆ ಹಣ ಬರುತ್ತದೆಯೇ ಅಥವಾ ಅದಕ್ಕೆ ಇನ್ನೂ ನಾನು ಎಷ್ಟು ದಿವಸ ಅಂತ ಕಷ್ಟಪಡಬೇಕು ಮುಂತಾದ ವಿಚಾರಗಳನ್ನು ತಿಳಿಸಿಕೊಡುವುದೇ ಇಂದಿನ ವಿಷಯ ಅಂದರೆ ಯಾರ್ ಡ್ರೀಮ್ ಅಚೀವರ್ಸ್ ವು ಆರ್ ದ ಡ್ರೀಮ್ ಅಚೀವರ್ ಅಂದರೆ ನಾವು ಅಂದುಕೊಂಡ ಕೆಲಸಗಳು ಆಗುತ್ತದೆಯೇ ಅವರ ಅರ್ಥದಲ್ಲಿ ಯಾವ ಚಿಹ್ನೆಗಳು ಇರುತ್ತೆ ಎಂಬುದನ್ನು ನಾವು ನೋಡಿ ತಿಳ್ಕೊಬೇಕು ಅಂದರೆ ನಾವು ಬಯಸಿದ ನಮ್ಮ ಕೆಲಸ ಆಗುತ್ತದೆಯೇ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಉದ್ದೇಶ ಅಂದರೆ ಅದರ ಸೂಚನೆಗಳು ನಮ್ಮ ಹಸ್ತದಲ್ಲಿ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಸಿಕೊಡ್ತೇವೆ ಅದಕ್ಕಿಂತ ಮೊದಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಅದು ನಿಮ್ಮ ಚಾನಲ್ ಅದನ್ನು ನೀವು ಉಳಿಸಿ ಬೆಳೆಸಿಕೊಂಡು ಬರಬೇಕಾದರೆ ಏನು ಮಾಡಬೇಕು ನೀವು ನೋಡ್ತಾ ಇರುವವರು ಇನ್ನೂ ಮಾಣೆಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಹಣ ಕೊಡಬೇಕಾಗಿಲ್ಲ ಉಚಿತವಾಗಿ ನೀವು ಆ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಬುಡದಲ್ಲಿ ಇನ್ನೂ ಕೆಳಗಡೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿರುತ್ತೆ ಅಲ್ಲಿ ಒಮ್ಮೆ ಕೈಯನ್ನು ಬೆರಳಿನಿಂದ ಒತ್ತಿದರೆ ಸಾಕು ಹಾಗೆಯೇ ನೀವು ಒಂದು ಗಂಟೆ ಚಿಹ್ನೆ ಕಾಣ್ತೀರಿ ಆ ಗಂಟೆ ಚಿಹ್ನೆಯನ್ನು ಒತ್ತಿ ಆಮೇಲೆ ಅಲ್ಲಿ ಆಲ್ ಅಂತ ಕಾಣುತ್ತೆ ಅದನ್ನು ಒತ್ತಿದರೆ ನಿಮಗೆ ಮಾಡ್ಯ ಟೈಮ್ಸಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಲ್ಲಿ ಬರುತ್ತದೆ ಆದರೆ ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ಸಿಗುತ್ತದೆ ಅಂದರೆ ನೀವು ಕೆಲವರು ಕೆಲವೇ ವೀಡಿಯೋಗಳು ನೋಡಿಬಿಟ್ಟು ನನ್ನ ಕೈಯ್ಯಲ್ಲಿ ಹೀಗಿದೆ ನನ್ನ ಕೈಯಲ್ಲಿ ಹೀಗಿದೆ ಈ ಚಿಹ್ನೆ ಇದೆ ಆ ಚಿಹ್ನೆ ಇದೆ ಏನು ನನಗೇನು ಅಂತ ನೀವು ಅನುಮಾನ ಪಡ್ತೀರಿ ಅದಕ್ಕೆ ನೀವು ಮಾಡಬೇಕು ಒಂದದ್ದೇ ನೀವು ಕೇಳಬೇಕಾದ ಅವಶ್ಯಕತೆ ಇಲ್ಲ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಓಹ್ ನಾನು ತಿಳ್ಕೊಂಡಿದ್ದು ತಪ್ಪಾಗುತ್ತೆ ಓಹ್ ಅಂತ ತಿಳ್ಕೊಂಡು ಹಿಂಗಿರುತ್ತೆ ಓಹ್ ಹಿಂಗೂ ಇದೆಯಾ ಹಾ ಹಾ ಆಗಿರುತ್ತೀಯಾ ಓಹೋ ಹೀಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಅದರಿಂದ ಮತ್ತೆ ನಿಮಗೆ ಅನುಮಾನಗಳು ಉಳಿಯಲ್ಲ ನೀವು ಒಂದೇ ವೀಡಿಯೋ ನೋಡಿ ಅಥವಾ ಇನ್ನೊಂದು ವೀಡಿಯೋ ನೋಡಿ ಹಾಗೆ ನೋಡುವುದರಿಂದ ಉಪಯೋಗ ಇಲ್ಲ ನಿಮಗೇನು ಅರ್ಥ ಆಗೋದಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವೀಡಿಯೋವನ್ನು ನೋಡಬೇಕು ಹಾಗೆಯೇ ಪ್ರತಿಯೊಂದು ವೀಡಿಯೋವನ್ನು ನೋಡಿ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ನಿಮ್ಮ ಬಂಧು ಬೆಳೆದ ಗೆಳೆಯರಿಗೆಲ್ಲೂ ತಿಳಿಸಿ ಅವರ ಜೊತೆಯನ್ನು ಇದರ ಬಗ್ಗೆ ಚರ್ಚೆ ಮಾಡಿ ಅವರು ಕೆಲವು ವಿಡಿಯೋಗಳು ನೋಡಿರ್ತಾರೆ ಅವರು ನಿಮ್ಗೆ ಹೇಳ್ತಾರೆ ನೀವು ನೋಡಿರೋ ವಿಡಿಯೋಗಳ ಬಗ್ಗೆ ನೀವು ಹೇಳಿ ಹಾಗೆ ನಿಮ್ಮ ವಿಷಯಗಳು ಹಂಚಿಕೆ ಆಗುತ್ತೆ ಆಗ ನಿಮ್ಮ ತಿಳುವಳಿಕೆ ಹೆಚ್ಚಾಗುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಲು ಮರೆಯಬೇಡಿ ಈಗ ನಾನು ವಿಷಯಕ್ಕೆ ಬರುತ್ತೇನೆ ಈಗ ನಾನು ಅಚೀವರ್ಸ್ ಕೈಯ ಹಸ್ತದಲ್ಲಿ ಯಾವ ಸೂಚನೆಗಳಿರುತ್ತದೆ ಈಗ ನಾನು ಮೊಟ್ಟ ಮೊದಲನೇವಾಗಿ ಶನಿ ಪರ್ವ ಶನಿ ಪರ್ವದ ಬಗ್ಗೆ ಹೇಳ್ತೇನೆ ಈ ಶನಿ ಪರ್ವ ಇದೆಲ್ಲ ಈ ಶನಿ ಪರ್ವ ಶನಿ ಪರ್ವದಲ್ಲಿ ನೋಡಿ ಈಗಿರುತ್ತೆ ಹೀಗೆ ಒಂದು ಇದಿರುತ್ತೆ ಹೀಗೆ ಗೆರೆಗಳಿರ್ತವೆ ಈ ಗೆರೆಗಳಿರುತ್ತವೆ ಹೀಗೆ ಬರುತ್ತೆ ನೋಡಿ ಹೀಗಿದ್ದಾಗ ಈ ಗೆರೆಗಳಿರುತ್ತೆ ನೋಡಿ ಹೀಗೆ ಗೆರೆ ಈ ಗೆರೆಗಳು ಬಂದಿರುತ್ತೆ ಈ ಗೆರೆಗಳಿದ್ದಾಗ ನೀವು ಶಿಕ್ಷಣದಲ್ಲಿ ಹಿಂದುಳಿದಿರಬಹುದು ಅಥವಾ ಶಿಕ್ಷಣದಲ್ಲಿ ಸರಿಯಾದ ಸಮಯಕ್ಕೆ ನೀವು ನಿಮ್ಮ ಶಿಕ್ಷಣವನ್ನು ಪೂರೈಸಲು ಸಾಧ್ಯವಾಗದಿರಬಹುದು ಆದರೂ ಸಹ ನಿಮ್ಮ ಸ್ವಂತ ಶ್ರಮದಿಂದ ನೀವು ನಿಮ್ಮ ಗುರಿಯನ್ನು ತಲುಪುತ್ತೀರಿ ಅದಕ್ಕೆ ಕೆಲವು ಅಡೆತಡೆಗಳು ಬರಬಹುದು ಕೆಲವು ಸಮಸ್ಯೆಗಳು ಬರಬಹುದು ಆದರೆ ಕೆಲವು ವಿಳಂಬವಾಗಬಹುದು ಆದರೆ ನೀವು ಖಂಡಿತವಾಗಲೂ ಗುರಿಯನ್ನು ತಲುಪುತ್ತೀರಿ ನೀವು ಗುರಿಯನ್ನು ತಲುಪಿ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ನೀವು ಅಂದುಕೊಂಡಂತೆ ಜೀವನ ಸಾಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಂದರೆ ಈ ರೀತಿಯ ಇದ್ದಾಗ ಈ ರೀತಿಯ ಇಲ್ಲಿಂದ ಗೆರೆಗಳು ಹೋಗಿರಬೇಕು ಆವಾಗ ನೀವು ಅಂತಹ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅದು ನಿಮಗೆ ದೇಶ ವಿದೇಶಗಳಲ್ಲಿ ನಿಮಗೆ ವ್ಯವಹಾರವನ್ನು ನಡೆಸಿ ಹಣವನ್ನು ಸಂಪಾದಿಸುವಂತಹ ಅವಕಾಶಗಳು ಬಂದಿರುತ್ತದೆ ಅವಕಾಶಗಳು ಸಿಗುತ್ತದೆ ಅಂದರೆ ದೇಶದಲ್ಲೂ ಆಗಿರ್ಬೋದು ಅಥವಾ ವಿದೇಶಕ್ಕೂ ಹೋಗಿ ಆದರೂ ನೀವು ಹಣ ಸಂಪಾದನೆ ಮಾಡುವಂತಹ ನಿಮಗೆ ಉತ್ತಮ ಮ್ಯಾನೇಜ್ಮೆಂಟ್ ಉತ್ತಮವಾದಂತಹ ಸಲಹೆ ಸೂಚನೆ ಶ್ರಮದಿಂದ ನೀವು ಜೀವನ ಮಾಡ್ತೀರಿ ಅದರಿಂದಾಗಿ ನೀವು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ತೀರಿ ಹಾಗೆ ನೀವು ಬಯಸಿದ್ದನೆಲ್ಲವನ್ನು ಪಡೆಯುತ್ತೀರಿ ಎಂಬುದನ್ನು ಸೂಚನೆ ಇನ್ನು ನಾವು ಇನ್ನು ನಾವು ನೋಡಿ ನಮ್ಮ ಈ ರೇಖೆಯನ್ನು ನೋಡೋಣ ಯಾವುದೂ ಜ್ಞಾನರೇಖೆ ಜ್ಞಾನರೇಖೆಯನ್ನು ನೋಡೋಣ ಜ್ಞಾನರೇಖೆಯನ್ನು ನೋಡಿ ಜ್ಞಾನರೇಖೆ ಇದು ಜ್ಞಾನರೇಖೆ ಇದು ಜ್ಞಾನರೇಖೆ ಈ ಜ್ಞಾನರೇಖೆ ಹೀಗಿರ್ಬೋದು ಈಗಿರ್ಬೋದು ಈ ಪ್ರಾರಂಭದಲ್ಲಿ ಹೀಗೆ ಹೀಗೆ ಈ ಕೆಲ ಗೆರೆಗಳು ಹೀಗೆ ಬಂದಿರಬಹುದು ಅಂದರೆ ಈ ನಿಮ್ಮ ಈ ಜ್ಞಾನರೇಖೆ ಜ್ಞಾನರೇಖೆ ಈಗಿರುತ್ತೆ ಅಂತ ಇಟ್ಕೊಳ್ಳಿ ಈ ರೇಖೆಗಳಲ್ಲಿ ಹೀಗೆ ಹೀಗೆ ಈ ಕೆರೆಗಳು ಗೆರೆಗಳು ಬಂದಿರುತ್ತದೆ ಅಂದರೆ ಅಂದರೆ ಆರಂಭದಲ್ಲಿ ಹೀಗಿದ್ದರೆ ಈ ರೇಖೆ ಹೀಗೆ ಆರಂಭದಲ್ಲಿ ಹೀಗಿದ್ದರೆ ಹೀಗಿದ್ದರೆ ಕೆಲವು ಗೆರೆಗಳು ಆರಂಭದಲ್ಲಿ ಹೀಗಿದ್ದರೆ ಉತ್ತಮ ಸಂಘಟಿಗರು ಅಂದರೆ ಸಂಘಟನೆಯನ್ನು ಮಾಡ ಅಂದರೆ ಉತ್ತಮವಾದ ಕೆಲಸಗಳಲ್ಲಿ ನಾಯಕತ್ವವನ್ನು ವಹಿಸಿ ಲೀಡರ್ಶಿಪ್ಪನ್ನು ವಹಿಸಿ ಜನರನ್ನು ಸೇರಿಸಿ ಅಥವಾ ನಿಮ್ಮ ಗುಂಪಲ್ಲಿ ಸೇರಿಸಿ ನೀವು ಹೆಚ್ಚಿನ ಶ್ರಮಪಟ್ಟು ಹೆಚ್ಚಿನ ಆದಾಯವನ್ನು ಹಣ ಸಂಪಾದನೆ ಮಾಡ್ತೀರಿ ಹಣ ಸಂಪಾದನೆ ಮಾಡುವಂತಹ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತರುವಂತಹ ಸೂಚನೆಗಳಿವೆ ನೀವು ಇವತ್ತಲ್ಲ ನಾಳೆ ನೀವು ಅಂದುಕೊಂಡಂತೆ ಜೀವನವನ್ನು ಅಚೀವ್ ಮಾಡ್ತೀರಿ ಅಂದರೆ ಗುರಿ ಸಾಧಿಸುತ್ತೀರಿ ನೀವು ಅಂದುಕೊಂಡಂಥ ಗುರಿಯನ್ನು ಮುಟ್ಟುತ್ತೀರಿ ಎಂಬುದರ ಸೂಚನೆ ಇದು ಪ್ರಾರಂಭದಲ್ಲಿ ಹೀಗಿದ್ದಾಗ ಇನ್ನೊಂದು ನೋಡಿದ್ರೆ ನೀವು ಇದನ್ನು ನೋಡಿ ಈ ಒಂದು ರೇಖೆ ಈಗೋಗಿರುತ್ತೆ ಹೋಗಿರುತ್ತೆ ಇನ್ನೊಂದು ಈಗೋಗಿರುತ್ತೆ ಈ ಒಂದು ಹೀಗಿದೆ ಅಂದರೆ ನಿಮ್ಮ ಜ್ಞಾನ ರೇಖೆಯ ಕೊನೆಯಲ್ಲಿ ಈ ರೀತಿ ಮೂರು ಕವಲುಗಳಾಗಿ ಒಡೆದಿರುತ್ತದೆ ನೀವು ಕಲ್ಪನಾ ರೀತಿಯಲ್ಲಿ ಉತ್ತಮ ಕಲ್ಪನೆಯಿಂದ ಉತ್ತಮವಾದ ಯೋಚನೆಯಿಂದ ಉತ್ತಮವಾದ ಯೋಜನೆ ಹಾಕಿಕೊಂಡು ಪ್ಲ್ಯಾನ್ ಹಾಕಿಕೊಂಡು ನೀವು ನಿಮ್ಮ ಶ್ರಮದಿಂದ ಯೋಜನೆಗಿಂತ ಶ್ರಮದಿಂದಾಗಿ ನೀವು ಉತ್ತಮ ನಿಮ್ಮ ಗುರಿಯನ್ನು ನೀವು ಬಯಸಿದ್ದನ್ನು ಪಡೆಯುತ್ತೀರಿ ಅಚೀವ್ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಉತ್ತಮ ಅಚೀವ್ಮೆಂಟ್ ಮಾಡ್ತೀರಿ ಸಾಧನೆ ಮಾಡ್ತೀರಿ ಎಂಬುದರ ಸೂಚನೆ ಇದು ನೋಡಿ ಹೀಗಿದ್ದಾಗ ಇದು ನಿಮ್ಮ ಕಲ್ಪನೆಯನ್ನು ತೋರಿಸುತ್ತೆ ಇದು ಶ್ರಮವನ್ನು ತೋರಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ನೀವು ಗಳಿಸುವಂತಹ ಉತ್ತಮವಾದ ಧನವನ್ನು ಸೂಚಿಸುತ್ತದೆ ನಿಮ್ಮ ಇದು ನಿಮ್ಮ ಕಲ್ಪನೆಯನ್ನು ಇದು ನಿಮ್ಮ ಶ್ರಮವನ್ನು ಇದು ನಿಮ್ಮ ಆದಾಯವನ್ನು ಸೂಚಿಸುತ್ತದೆ ಅಂದರೆ ನೀವು ಗಳಿಸಿದ್ದನ್ನು ಉಳಿಸುತ್ತೀರಿ ಎಂಬುದರ ಸೂಚನೆ ಹೀಗೆ ಇದ್ದರೆ ಇನ್ನು ನಾವು ಈ ರಾಹು ಪರ್ವ ರಾಹುಪರ್ವ ಪರ್ವವು ಹಾಗೂ ಶುಕ್ರಪರ್ವ ಶುಕ್ರಪರ್ವವನ್ನು ನೋಡಿದಾಗ ಈ ಶುಕ್ರಪರ್ವವನ್ನು ನೋಡಿದಾಗ ನಾವು ಏನಂದ್ಕೊಡ್ತೀವಿ ಈ ಶುಕ್ರಪರ್ವವು ಮತ್ತು ಪರ್ವವು ಒಂದೇ ಆಗಿದ್ದು ಒಂದೇ ರೀತಿಯಲ್ಲಿ ಉಬ್ಬಿದಂತೆ ಕಂಡರೆ ಅಥವಾ ಚೆನ್ನಾಗಿದ್ದರೆ ಅಥವಾ ಅದರಲ್ಲಿ ಯಾವುದೇ ದೋಷ ಫಲಗಳು ಇಲ್ಲದೇ ಇದ್ದರೆ ಕಪ್ಪು ಚುಕ್ಕೆ ಅಂತಹ ದೋಷಗಳು ಅಥವಾ ಪೂಜಿ ಅಂತಹ ಅಥವಾ ದ್ವೀಪಗಳಂತಹ ಯಾವುದೇ ಚಿಹ್ನೆಗಳು ಇಲ್ಲದಿರುವಂತಹ ಇದ್ದಾಗ ನೀವು ಉತ್ತಮವಾದಂತಹ ನಿ ಸ್ವಂತವಾಗಿ ಶ್ರಮಪಟ್ಟು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ನಿಮ್ಮ ಶ್ರಮ ಇಂದಲ್ಲ ನಾಳೆ ನಿಮಗೆ ಗುರಿ ತಲುಪುವಂತಹ ಯೋಗ್ಯತೆ ಇದೆ ಆದುದರಿಂದ ನೀವು ಮಾಡುವ ಕೆಲಸವನ್ನು ಮುಂದುವರಿಸು ಎಂಬುದರ ಸೂಚನೆ ಇದಾಗಿರುತ್ತದೆ ನಿಮ್ಮ ಶ್ರಮದಿಂದ ನೀವು ನೀವು ಬಯಸಿದಂಥ ಅಚೀವ್ಮೆಂಟ್ ನೀವು ಸಾಧನೆಯನ್ನು ನೀವು ಮಾಡಬಲ್ಲಿರಿ ಎಂಬುದರ ಸೂಚನೆ ಈ ರಾಹು ಮತ್ತು ಈ ಶುಕ್ರ ಆದರೆ ಕೆಲವು ಅಡೆತಡೆಗಳು ನಿಮಗೆ ಎದುರಾಗುತ್ತಾ ಇರುತ್ತದೆ ಎಂಬುದನ್ನು ಮರಿಬೇಡಿ ಅಡೆತಡೆಗಳು ಬಂದೇ ಬರುತ್ತೆ ಸಮಸ್ಯೆಗಳು ಎದುರಾಗುತ್ತದೆ ಆದರೂ ನೀವು ಬಿಡಬೇಡಿ ನೀವು ಮುಂದುವರಿಯಿರಿ ಆದರೆ ಈ ಗೆರೆ ಈ ಈ ರೀತಿ ಇದ್ದಾಗ ನೀವು ಉತ್ತಮವಾದಂತಹ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದರ ಸೂಚನೆ ಈಗ ನೋಡಿ ಅದರಿಂದ ನೋಡಿ ಕೆಲವು ಈ ಥರ ಗೆರೆಗಳು ಬಂದಿರುತ್ತೆ ಈ ಥರ ಗೆರೆಗಳು ಬಂದಾಗ ನಿಮ್ಮ ಈ ಗೆರೆಗಳು ಬಂದಾಗ ನೀವು ಸ್ವತಂತ್ರವಾಗಿ ಸ್ವತಂತ್ರವಾಗಿ ದುಡಿದು ಉತ್ತಮವಾದ ಜೀವನವನ್ನು ಸಾಗುತ್ತೀರಿ ಆದರೆ ನಿಮಗೆ ಶತ್ರುಗಳು ಭಯ ಇದ್ದೇ ಇರುತ್ತದೆ ಆ ಶತ್ರುಗಳನ್ನು ನೀವು ಹೆದರಲೇಬೇಕಾಗುತ್ತದೆ ಅದರಿಂದಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಆದರೆ ನಿಮ್ಮ ಆದಾಯವು ಹೆಚ್ಚಾಗಿ ನೀವು ಜೀವನದಲ್ಲಿ ಯಶಸ್ಸಾಗ್ತೀರಿ ಆದರೂ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವುದರಿಂದ ಸಂತೋಷ ಕಡಿಮೆ ಇರುತ್ತದೆ ಸಂತೋಷ ಕಡಿಮೆಯಾಗಿರುತ್ತದೆ ಎಂಬುದರನ್ನು ಸೂಚಿಸುತ್ತದೆ ಈಗ ನೋಡಿ ಮೇಲೆ ನೀವು ಯಾರು ಗುರಿಯನ್ನು ಮುಟ್ಟತೀರಿ ಈ ಗುರಿಯನ್ನು ಮುಟ್ಟಕ್ಕೆ ನೀವು ಶ್ರಮಪಟ್ಟರೂ ಗುರಿ ಯಾಕೆ ಮುಟ್ತಾ ಇಲ್ಲ ಅಚೀವ್ಮೆಂಟ್ ಯಾಕೆ ಆಗ್ತಾ ಇಲ್ಲ ಸಾಧನೆ ಯಾಕೆ ಆಗ್ತಾ ಇಲ್ಲ ಯಾಕೆ ಪಡೆದಿಲ್ಲ ಎಂಬುದನ್ನು ನೋಡಬೇಕಾದ್ರೆ ಇನ್ನೂ ಹಲವು ವಿಚಾರಗಳು ನೋಡಬೇಕಾಗುತ್ತೆ ನೋಡಿ ಈ ವಿಚಾರ ನೋಡಿ ಇಲ್ಲಿ ನಿಮ್ಮ ಈ ಸೂರ್ಯ ಬೆರಳು ಈ ಗುರು ಬೆರಳಿಗಿಂತ ಉದ್ದವಾಗಿರಬೇಕು ಉದ್ದವಾಗಿರಬೇಕು ನೋಡಿ ಇಲ್ಲಿಂದ ಉದ್ದವಾಗಿದೆ ಈ ಉದ್ದವಾಗಿದ್ದರೆ ನೀವು ಆವಾಗ ನೀವು ನೀವು ಉತ್ತಮವಾದ ಕೆಲಸವನ್ನು ಮಾಡಿ ನಿಮಗೆ ಗುರಿ ಸಾಧನೆ ಮಾಡ್ತೀರಿ ಜನಗಳು ನಿಮ್ಮನ್ನು ಹೊಗಳುತ್ತಾರೆ ಜನಗಳಲ್ಲಿ ನೀವು ಗೌರವಾನ್ವಿತ ವ್ಯಕ್ತಿ ಆಗ್ತಾರೆ ಗೌರ್ಯಾಂದ್ರೆ ಗೌರವ ಪಾತ್ರಗಳು ಸಿಗುತ್ತೆ ಎಂಬುದನ್ನು ನೀವು ಅರಿತುಕೊಡ್ಬೇಕು ಅದು ನಿಮ್ಮ ಜೀವನಕ್ಕೆ ಯಶಸ್ಸನ್ನು ಕೊಡುವಂಥದ್ದು ಆದರೂ ನಿಮಗೆ ತೃಪ್ತಿ ಅನ್ನೋದು ಭಾಳ ಕಡಿಮೆ ಇರುತ್ತದೆ ಎಷ್ಟೇ ಬಂದರೂ ಎಷ್ಟೇ ಜನರಿಗೆ ಹೋಗಲಿಕ್ಕೆ ಬಂದರು ಏನೇನೆಲ್ಲ ಸಿಕ್ಕಿದರೂ ತೃಪ್ತಿ ಅನ್ನೋದು ಇರೋದಿಲ್ಲ ಸಮಾಧಾನ ಅನ್ನೋದು ಇರಲಿಲ್ಲ ಆದರೂ ನೀವು ನೀವು ಬಯಸಿದ್ದನ್ನೆಲ್ಲ ಪಡಿತಾ ಇರ್ತೀರಿ ಆದರೂ ಇದು ಸಾಲದು ಇದು ಸಾಲದು ಎಂಬಂತಹ ಒಂದು ಚಿಂತೆ ನಿಮ್ಮನ್ನು ಸದಾ ಕಾಡುತ್ತಿರುತ್ತದೆ ಅಂದರೆ ಈ ವಿಷಯಗಳು ನಿಮಗೆ ಕಾಡುವಂತಹ ವಿಚಾರ ಆದರೂ ಸಹ ನಿಮ್ಮ ಜೀವನದಲ್ಲಿ ಹಲವು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಿ ನೀವು ಮುಂದೆ ಹೋಗುವುದರ ಸೂಚನೆ ಈಗ ಹೇಳಿದ್ದು ನೋಡಿ ರಾಹು ರಾಹುಗ್ರ ರಾಹು ರಾಹು ಆಗಿರ್ಬೋದು ಶುಕ್ರಪರ್ವ ಆಗಿರ್ಬೋದು ಇದು ನಿಮ್ಮ ಜೀವನದ ಮಟ್ಟವನ್ನು ಸುಧಾರಿಸುತ್ತದೆ ಅದಕ್ಕೆ ಆದರೆ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡು ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿರಿ ನೀವು ಕೆಲಸ ಬಿಟ್ಟರೆ ಹೋಯ್ತು ನೀವು ಯಶಸ್ವಿ ಆಗೋದಿಲ್ಲ ಆದರೆ ಇದೆಲ್ಲವೂ ಇದ್ದಾಗ ನೀವು ಕೆಲಸ ಮಾಡ್ತಾ ಮಾಡ್ತಾ ಮುಂದುವರಿತಾ ಇರ್ತೀರಿ ಇಂದಲ್ಲ ನಾಳೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಎಂಬುದರ ಸೂಚನೆಗಳೆಂಬುದನ್ನು ಮರೆಯಬೇಡಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿರಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ